ಕಾವೇರಿ ಎಲ್ಲ ಹೋದ್ಲು ಇಷ್ಟೊತ್ತಾದ್ರೂ ಕಣ್ಣಿಗೆ ಬಿದ್ದಿಲ್ಲ ಒಂದು ಬರಣ ಸಹಾಯ ಮಾಡಣ ಏನು ಇಲ್ಲ ತಗೋ ಇಲ್ಲಿ ನಿಂತಿದಾಳೆ ಶಿಲಾ ಬಾಲಿಕೆ ತರ ತಂಗಿ ಅನ್ನಿಸ್ಕೊಂಡೋಳೆ ಅಕ್ಕ ಕೈ ನಮ್ಮನ್ನ ತಿಂದು ನಮಗೆ ಕಣ್ಣ ಹಾಕ್ತೀಯ ನೀನು उसीर तेल इंत हुड़गीर सिक्तार कावेरी लक्ष्मी हाकोंडिरो नेक्लेस निंदल्वा अवळु याके हाकोंडिदाळे वैष्णव अंकल अंकल अंत करदिद्दु ब्रो अंत करी इल्ला वैष्णवण्ण अंत अन्नो अंकल गिंकल अंद्रे सरी इरल्ल अवनु निम्म जोते फोटो तगोबेकु अंत इवत्तु स्कूलिगे रजा हाकि बंदिद्दाने इल्लिगे हौदा ऐ तगोळ्ळि बा पुट्ट बा नानु नोडु आ वैष्णव नोडु एष्टु चेन्नागि जनर जोतेल्ल अवनु बेरीतान नोडु नानु ओब्ब सेलिब्रिटी अंत अवनिगे तलेले इल्ल नोडु ಚಕ್ಕು ನಿನ್ನ ತಮ್ಮ ಅಪರಂಜಿ ಕಣ ನಾವೆಲ್ಲ ಖುಷಿ ಪಡಬೇಕು ಅವನನ್ನ ನೋಡಿ ಮಮ್ಮಗನೇ ಈ ಅಜ್ಜಿನ ವೆಲ್ಕಮ್ ಮಾಡಲ್ವಾ ಬೆನ್ ತಿರುಸ್ಕೊಂಡು ಹೋಗ್ತಾ ಇದೀಯಲ್ಲ ಮಮ್ಮಗನ ಫಂಕ್ಷನ್ ಗೆ ಈಗಲೇ ಬರೋದು ಏನ ಅಜ್ಜಿ ನೀನು ಬನ್ನಲ್ಲ ಬಿಡು ಏನ್ ಕಷ್ಟ ಇಷ್ಟು ಲೇಟ್ ಆಗಿ ಬರೋದಾ ಕಾವೇರಿ ಮನೆಯಲ್ಲಿಲ್ಲ ಅಂದ್ರೆ ಇವರದೇ ರಾಜ್ಯಭಾರ ಇವರನ್ನೆಲ್ಲ ಹೊರಡಿಸ್ಕೊಂಡು ಬರೋ ಅಷ್ಟಲ್ಲಿ ಇಷ್ಟು ಹೊತ್ತಾಯ್ತು ನೋಡಿ ಬಾವ ಅಜ್ಜಿ ಇನ್ಮೇಲೆ ನೀವು ಇಲ್ಲೇ ಇರಬೇಕು ಪರ್ಮನೆಂಟ್ ಆಗಿ ಅದು ಹೇಗೆ ಇರ್ತಾರೆ ಅಲ್ಲಿ ದೊಡ್ಡ ಮನೆಯಲ್ಲಿ ಇದ್ದು ಅಭ್ಯಾಸ ಆಗಿದೆ ಅವರಿಗೆ ಆರ್&ಡಿ ಫೆಸಿಲಿಟಿ ಸಿಗೋದಿಲ್ಲಿ ಕಷ್ಟನೇ ಸುಪ್ರೀತಾ ಏನು ಹಾಗೆ ಮಾತಾಡ್ತಿದ್ದೀಯಾ ಇಲ್ಲಿ ಬಿಡಿ ಹೇಳಿ ಇಂದಿರೆ ಇವಳು ಇದ್ದಿದ್ದೆ ರೇಂಜು ಗೂಂಜು ಅಂತ ನೋಡೆ ಯಾವ ರೇಂಜ್ ಇದ್ರು ಏನಿದ್ರು ನಂದು ರೂಲ್ಸ್ ಅಂದ್ರೆ ರೂಲ್ಸ್ ಅದು ಗೊತ್ತಜ್ಜಿ ನಿಮ್ಮದು 15 ದಿನ ಅಲ್ಲಿ 15 ದಿನ ಇಲ್ಲಿ ಅಷ್ಟೇ ತಾನೆ ಇಲ್ಲ ನಿಂತ ಏನು ಮಾಡೋದು ಬನ್ನಿ 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 ಒಂದು ಸೋಫಾ ತರಕ್ಕೆ ಅಷ್ಟೊಂದು ನಾಟಕ ಮಾಡಿದವಳು ಈಗ ನೋಡಿದ್ರೆ ಬೆಲೆ ಬಾಳ ಒಡವೇನ ಮೈ ಮೇಲೆ ಹಾಕೊಂಡು ಮೆರಿತಾ ಇದೀಯಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ನ ಹಣೆ ಬರ ಎಂತದು ಅಂತ ದೊಡಮ್ಮ ನನ್ನ ಮಾತು ಕೇಳಿ ಈ ನೆಕ್ಲೇಸ್ ನಂದು ಅಂತ ನಾನು ಎಲ್ಲೆ ಹೇಳಿದೆ ಅಯ್ಯ ಯಾರು ಹೇಳಿದ್ದು ಈ ನೆಕ್ಲೇಸ್ ನಿಂದು ಅಂತ ಇದು ನಿಂದಲ್ಲ ನಂದು ನನಗೆ ಸೇರೋ ದುಡ್ಡಲ್ಲ ತಾನೆ ನೀನು ಇದನ್ನ ಮಾರ್ಸ್ಕೊಂಡಿರೋದು ಇದು ನನಗೆ ಸೇರಬೇಕಾಗಿರೋದು ಬಿಚ್ಚಿಕೊಡು ತೆಗಿ ಬಿಚ್ಚೆ ತುಳಮ್ಮ ಪ್ಲೀಸ್ ನನ್ನ ಮಾತು ಕೇಳಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಿಚ್ಚೆ ಕೊಡೆ ಕೊಡೆ We'll be right back.
ಫಂಕ್ಷನ್ ನಡೀತಾ ಇದೆ, ಸುತ್ತ ಜನ ಇದ್ದಾರೆ, ಇದ್ರ ಮಧ್ಯೆ ಏನ್ ನಿಮ್ ಗಲಾಟೆ? ನೋಡಿದವ್ರು ಏನ್ ಅನ್ಕೊಳ್ಳಲ್ಲ? ಏನ್ರಿ ಸುನಂದ, ನಿಮ್ ಕೂಗಾಟ ಅಲ್ಲಿ ತನಕ ಕೇಳಿಸ್ತಾ ಇತ್ತು. ಹೊಟ್ಟೆ ಸಂಕಟ ಬಿಗ್ರೆ ಏನ್ ಮಾಡೋದು? ಏನೋ ತಬ್ಲಿ ಹುಡುಗಿ, ಹಿಂದೆ ಮುಂದೆ ಯಾರು ಇಲ್ಲ. ನಮ್ ಯಜಮಾನ್ರ ತಮ್ಮನ ಮಗಳು ಅಂತ ಎಷ್ಟು ಪ್ರೀತಿಯಿಂದ ಸಾಕಿ ಇಷ್ಟು ದೊಡ್ಡವಳಾಗಿ ಮಾಡಿದ್ದೀನಿ, ನೀವೇ ನೋಡಿದಿರಲ್ಲ. ಅಯ್ಯಯ್ಯೋ, ನೋಡ್ದೆ ಏನೋ, ಚೆನ್ನಾಗಿ ನೋಡಿದ್ದೀನಿ. ಇರೋ ಒಂದ್ ಅಂಗಡಿ ಪೂರ್ತಿ ಜವಾಬ್ದಾರಿನೂ ಇವಳಿಗೆ ಬಿಟ್ಕೊಟ್ಟಿದೀವಿ. ಆದ್ರೆ ಇವಳು ನೋಡಿ, ಅಂಗಡಿಲಿ ಬರೋ ದುಡ್ಡನ್ನೆಲ್ಲ ನಮಗ್ ಗೊತ್ತಿಲ್ಲದೆ ಎತ್ತಿಟ್ಟಿದ್ದಾಳೆ. ಎಂತ ಕಳ್ಳಿ ನೋಡಿ ಇವಳು, ನಮಗ್ ಗಂಜಿ ತಿನ್ಸಿ ತಾನ್ ಕದ್ದು ಮುಚ್ಚಿ ಪಾಯಸ ತಿನ್ನೋ ಜಾತಿ ಅವಳು ಇವಳು. ಅಯ್ಯೋ ದೇವ್ರೇ, ಲಕ್ಷ್ಮಿ ಇದನ್ನೆಲ್ಲ ಶುರು ಮಾಡ್ಕೊಂಡಿದ್ದಾಳ? ಅಯ್ಯಯ್ಯೋ ಅತ್ತೆ, ನಾನ್ ಹಾಗಲ್ಲ. ನೀನ್ ಬಾಯಿ ಮುಚ್ಕೊಂಡಿರ್ಬೇಕು. ಸಾಕ್ಷಿ ಕಣ್ ಮುಂದೆ ಇರುವಾಗ ಸುಳ್ಳು ಬಗಳಿದ್ರೆ ಹುಷಾರ್. ನೋಡಿ ಬಿಕ್ತಿ, ಈ ನೆಕ್ಲೆಸ್ ನೋಡಿ. ನೆಕ್ಲೆಸ್ ನೋಡಿದ್ದೀನಿ. ಖಂಡಿತ ನೋಡಿರ್ತೀರ. ದುಡ್ಡು ಕಾಸಿರೋ ಜನ ನಿಮಗಿದೆಲ್ಲ ಯಾವ ಲೆಕ್ಕ? ಸುಮಾರ್ ನೋಡಿರ್ತೀರ. ಆದ್ರೆ ನಮ್ಗೆ ಇದೇ ದೊಡ್ಡ ವಿಷಯ. ನಾವ್ ನೋಡಿ, ಸಾಲ ತೀರ್ಸಕ್ ಆಗದೆ ಒದ್ದಾಡ್ತಿದ್ರೆ ಇವಳು ದುಡ್ಡೆಲ್ಲ ಕದ್ದು ಇಂಥ ಶೋಕಿ ಮಾಡ್ಕೊಂಡು ತಿರುಗಾಡ್ತಿದ್ದಾಳೆ. ನೋಡಿ ಎಷ್ಟು ದೊಡ್ಡ ನೆಕ್ಲೆಸ್ ಮಾಡಿಸ್ಕೊಂಡಿದ್ದಾಳೆ. ನೋಡಿ, ಇಷ್ಟು ದೊಡ್ಡ ನೆಕ್ಲೆಸ್ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಬೇಕಾಗಿರ್ಬೋದು. ಕಳ್ಳಿ ಉಂಡು ಮನೆಗೆ ಕಣ್ಣ ಹಾಕೋ ಕಳ್ಳಿ ಇವಳು. ಸಾಕು ಸುಮ್ನಿರಿ, ಬಾಯಿಗೆ ಬಂದ್ ಹಂಗ್ ಮಾತಾಡೋದಲ್ಲ. ಬಾಯಿಗೆ ಬಂದ್ ಮಾತಲ್ಲ ಇದು, ಹೊಟ್ಟೆ ಸಂಕಟ. ನೋಡಿ ಈ ನೆಕ್ಲೆಸ್ ನೋಡಿ, ಕಡಿಮೆ ಅಂದ್ರೂ ಲಕ್ಷದ ಮೇಲಿರತ್ತೆ. ಚಿನ್ನದ ಬೆಲೆ ಗೊತ್ತಿರೋ ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನೇನ್ ನೋಡೋದು, ಇದ್ ನಂದೇ ನೆಕ್ಲೆಸ್. ನಿಮ್ದ ನೆಕ್ಲೆಸ್ ಕದಿಯಕ್ ಬೇರೆ ಶುರು ಮಾಡಿದ್ಯೇನೆ ನೀನು? ಅಯ್ಯೋ ರಾಮ ರಾಮ ರಾಮ, ನಿನಗೇನೇ ಬಂತು ದೊಡ್ಡ ರೋಗ? ಕದ್ದು ಮಾಲ ಇದು. ಸ್ವಲ್ಪ ಸುಮ್ಮನೆ ಇರಿ ಸುನಂದಕ್ಕ, ಮೊದಲು ಕೇಳಿಸ್ಕೊಳ್ಳಿ. ಯಾರ್ ಅಂದಿದ್ದು ಅದ್ ಕದ್ದಿದ್ದು ಅಂತ? ನಾನೇ ನನ್ ಕೈಯಾರ ಅವ್ರ ಕಿಟ್ಕೆಗೆ ಹಾಕಿದ್ದೀನಿ, ಹಾಕು ಅಂತ. ಕೊಟ್ಟಿದ್ದ? ಹೌದು. ಏನೆ ಇವ್ರ ಹತ್ರ ಹೋಗಿ ನನ್ನ ಹತ್ರ ಸರ ಇಲ್ಲ, ನನ್ಗೊಂದ್ ಸರ ಕೊಡಿ ಅಂತ ಕೇಳ್ದೇನೆ? ಸ್ವಾಭಿಮಾನ ಇಲ್ವೇನೆ ನಿನಗೆ? ಬಿಚ್ಕೊಡೆ ಅದನ್ನ, ಬಿಚ್ಕೊಡೆ. ಬಿಚ್ಚು ಅಂತ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ಬಿಚ್ಕೊಡೆ, ಬಿಚ್ಚ. ಅಯ್ಯೋ ದೇವ್ರೆ, ಯಾರ್ರಿ ನೀವು? ಏನೋ ಹೇಳಿದ್ರೆ ಇನ್ನೇನೋ ಕಲ್ಪಿಸ್ಕೊಂಡು ಮಾತಾಡ್ತೀರಲ್ಲ. ಅವಳೇನ್ ಬಂದ್ ನನ್ನ ಹತ್ರ ಕೇಳಿಲ್ಲ, ನಾನೇ ಅವಳಿಗೆ ಕೊಟ್ಟಿದ್ದು. ಬಿಚ್ಚಬೇಡ ಲಕ್ಷ್ಮಿ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಕೊಟ್ರೆ ಸಾಕು. ನೀ ಹೋಗಮ್ಮ.
ಎಲ್ಲರಿಗೂ ಸಿಗಬೇಕಾದ ಉತ್ತರ ಸಿಕ್ತು. ನೀ ಹೊರಡು. ಹೋಗ್ತಾ ಕಣ್ಣು ಒರೆಸ್ಕೊಂಡು ಹೋಗು. ಒಳ್ಳೆ ಕಾರ್ಯ ನಡೀತಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಕಣ್ಣೀರು ಹಾಕಬಾರ್ದು. ಬರ್ಸ್ಕೊ. ಸ್ವಲ್ಪ ಹಿಂದೆ ಮುಂದೆ ವಿಚಾರಿಸ್ ಮಾತಾಡ್ಬೇಕು. ಸುಮ್ಮನೆ ಆ ಹುಡುಗಿನ ಗೋಳೈಕೋಬೇಡಿ. ಏನ್ ಸರ್ ಇದು, ಇಲ್ಲಿ ಏನ್ ಕೇಳಿದ್ರು ನಿಮ್ ಹುಡುಗರು ಸರ್ ಹತ್ರ ಮಾತಾಡಿ ಅಂತಾರೆ. ಹೇಳಿ ಮೇಡಮ್, ಏನಾಯ್ತು? ಇದ್ ಯಾವ ತರ ಅಡಿಗೆ ಸರ್? ಅನ್ನ ಸಾಂಬಾರೇ ಇಲ್ಲ, ಬಂದವ್ರಿಗೆಲ್ಲ ಇದನ್ ಹೇಗ್ ಬಡಿಸ್ಲಿ? ಅನ್ನ ಸಾಂಬಾರ ನೀವ್ ಹೇಳಿರೋ ಪ್ಯಾಕೇಜ್ ಅಲ್ಲಿ ಅದ್ರಲ್ಲಿ ಇರಲ್ಲ ಮೇಡಮ್. ನೀವ್ ಏನ್ ಹೇಳಿದಿರೋ ಅದ್ ಮಾತ್ರ ತಂಗ್ ಕೊಟ್ಟಿದೀವಿ. ಅಯ್ಯೋ, ಇದನ್ನೆಲ್ಲ ಯಾರ್ ತಿಂತಾರೆ ಸರ್? ನಮ್ಗೆ ಅನ್ನ ಸಾಂಬಾರು, ಹಪ್ಪಳ ಪಲ್ಯ, ಸಂಡಿಗೆ, ಪಾಯಸ ಇದೆಲ್ಲ ಬೇಕು. ನೋಡಿ ಮೇಡಮ್, ನಮ್ದು ಕಾಂಟಿನೆಂಟಲ್ ಫುಡ್, ಅನ್ನ ಸಾಂಬಾರ ನಾವು ಮಾಡೋದಿಲ್ಲ. ನಿಮ್ಗೆ ಅದೇ ಬೇಕಿದ್ರೆ ಬೇರೆ ಯಾರ್ಗಾನ ಹೇಳ್ಬೇಕಿತ್ತು. ನೀವ್ ಇದನ್ನೆಲ್ಲ ಮೊದ್ಲೇ ಹೇಳ್ಬೇಕಿತ್ತಲ್ವಾ ಸರ್? ಈಗ ಹೀಗೆ ಹೇಳಿದ್ರೆ ಹೇಗೆ? ಏನ್ ಮೇಡಮ್ ಈ ತರ ಮಾತಾಡ್ತಿದ್ರಿ? ನೀವು ಆರ್ಡರ್ ಕೊಟ್ಟಿದ್ರಿ, ನಾವು ಊಟ ತಂದು ಕೊಟ್ಟಿದೀವಿ. ಲಾಸ್ಟ್ ಮಿನಿಟ್ ಅಲ್ಲಿ ಅದ್ ಬೇಡ ಇಡ್ಬೇಕು ಅಂದ್ರೆ ಹೆಂಗಾಗತ್ತೆ? ಬೇಕಿದ್ರೆ ಅಲ್ಲಿರೋ ಐಟಮ್ಸ್ ಇನ್ನೊಂದು ಸ್ವಲ್ಪ ಸಪ್ಲೈ ಮಾಡ್ತೀನಿ. ರೀ, ಮಧ್ಯಾಹ್ನದ ಹೊತ್ತು ನಮ್ ಕಡೆ ಇದನ್ನೆಲ್ಲ ಯಾರು ತಿನ್ನಲ್ಲ ರೀ. ಸಾರಿ ಮೇಡಮ್, ನೀವು ಅದನ್ನ ಮೊದಲೇ ಯೋಚನೆ ಮಾಡ್ಬೇಕಾಯ್ತು. ನಾವೇನು ಮಾಡೋಕ್ಕಾಗೋದಿಲ್ಲ. ಏನೇ ಇದು ಹೊಸ ಬೆಳವಣಿಗೆ? ಆ ಲಕ್ಷ್ಮೀನ್ ವಹಿಸ್ಕೊಂಡು ಅಷ್ಟೆಲ್ಲ ಮಾತಾಡ್ಬಿಟ್ಟೆ. ನೀನೆ ನೋಡ್ದಲ್ವಾ ಹೇಗ್ ನಡ್ಸ್ಕೋತಾರೆ ಅವರು ಅಂತ? ಇದನ್ನ ಎಷ್ಟೋ ವರ್ಷದಿಂದ ನೋಡ್ತಾನೆ ಇದೀನಿ. ಎಷ್ಟು ಬೈದ್ರು ಅವಳು ವಾಪಸ್ ಬೈಲಿಲ್ಲ ಕಣೆ. ಅದನ್ನ ಎಷ್ಟೋ ವರ್ಷದಿಂದ ನೋಡ್ತಿದ್ದೀನಿ. ಇವ್ರು ಬೈತಾನೇ ಇರ್ತಾರೆ, ಅವಳು ಬೈಸ್ಕೊಂಡ್ ನಿಂತೇ ಇರ್ತಾರೆ. ನಂಗ್ ಪಾಪ ಅನ್ಸ್ತು ಕಣೆ. ಪಾಪ ಅನ್ಸಿದ್ದಕ್ಕೆ ನೆಕ್ಲೆಸ್ ಕೊಟ್ಟಿಯ ಹಾಕು ಅಂತ. ಇನ್ನೇನ್ ಮತ್ತೆ, ನನಗ್ ಸೊಸೆ ಆಗ್ ಬರೋಳು ಖಾಲಿ ಕತ್ನಲ್ಲಿ ಓಡಾಡಿದ್ರೆ ಚೆನ್ನಾಗಿರುತ್ತ? ಅದು ನಿಜ ಕಣೆ. ನಿನ್ ಸೊಸೆ ಏನಂದೆ? ಇನ್ನೊಂದ್ಸಲ ಹೇಳು. ನನ್ ಸೊಸೆ ಅಂದೆ. ಅಶ್ಯೂ, ನಿನ್ ಬಾಯಿಗೆ ಬಾದಾಮಿ ಹಲ್ವಾ ಹಾಕ. ಕೊನೆಗೂ ಸೊಸೆ ಅಂತ ಒಪ್ಕೊಂಡ್ಯಾ? ಎಷ್ಟೇ ಆದ್ರೂ ನನ್ನ ಅಕ್ಕ ಹೇಳಿದ್ ಸುಳ್ಳಾಗಲ್ಲ ಅಂತ ನನಗ್ ಗೊತ್ತಾಯ್ತು ಕಣೆ. ನನ್ ಮಗನ್ಗೆ ಲಕ್ಷ್ಮಿಗಿಂತ ಒಳ್ಳೆ ಹುಡುಗಿ, ನನಗೆ ಲಕ್ಷ್ಮಿಗಿಂತ ಒಳ್ಳೆ ಸೊಸೆ ಸಿಗಲ್ಲ ಅಂತ ಕನ್ಫರ್ಮ್ ಆಯ್ತು. ಕನ್ಫರ್ಮ್ ಆಯ್ತಾ? ತಂಗಿನ ತಂಗಿ ಕಣೆ ನೀನು. ಇನ್ ಮುಂದೇನು ಅಷ್ಟೇ, ಈ ಅಕ್ಕ ಹೇಳಿದ್ದೆಲ್ಲ ಚಾಚು ತಪ್ಪದಂಗೆ ಕೇಳು, ಎಲ್ಲ ಒಳ್ಳೇದಾಗತ್ತೆ, ಅದರಲ್ಲಿ ಅನುಮಾನ ಬೇಡ. ಅದು ಸರಿ ಕಣೆ, ಗೊತ್ತಿದೆ. ಇದೆಲ್ಲ ನಮ್ಮಿಬ್ರು ಮಧ್ಯ ಗುಟ್ಟಾಗಿ ನಡಿಬೇಕಾಗಿರೋ ವಿಷಯ ಅಕ್ಕ. ನೀನೀಗ್ಲೇ ಗುಲ್ಲೆಬ್ಸಿ ಕೆಲಸ ಹಾಳು ಮಾಡ್ಬೇಡ. ಅದರಲ್ಲೂ ವೈಷ್ಣವ್ಗೆ ಈ ವಿಷಯ ಗೊತ್ತಾಗ್ಲೇಬಾರ್ದು. ಅವನು ಕೀರ್ತಿ ಪ್ರೀತಿಯಲ್ಲಿ ಮುಳುಗೋಗಿದ್ದಾನೆ. ನಾವು ಬೇರೆ ಹೆಣ್ಣು ನೋಡ್ತಿದ್ದೀವಿ ಅಂತ ಅವನಿಗೆ ಗೊತ್ತಾದ್ರೆ ಎಲ್ಲ ಹಾಳಾಗುತ್ತೆ. ಮೊದಲು ಅವನ್ನ ಕೀರ್ತಿ ಸಾವಸದಿಂದ ಹೊರಗಡೆ ತರಬೇಕು. ಹಾ, ಆಮೇಲೆಲ್ಲ ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಯ್ಯೋ, ನಾನು ಯಾಕೆ ಹೇಳ್ತೀನಿ? ನಾನು ಯಾರಿಗೂ ಹೇಳಲ್ಲ, ನನಗೇನು ಅಷ್ಟು ಗೊತ್ತಾಗಲ್ವಾ? ನಾನು ನಿನ್ನ ಅಕ್ಕ, ತಿಳ್ಕೊ. ಈ ಗೃಹ ಪ್ರವೇಶದ ಫಂಕ್ಷನ್ ಎಲ್ಲ ಮುಗಿಲಿ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳೋಣ. ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಹೇಗೆ ಮಾಡೋದೀಗ? ಈ ಕೆಟರಿಂಗ್ ಅವ್ರು ಬೇರೆ ಅನ್ನ ಸಾರೆಲ್ಲ ಮಾಡಲ್ಲ ಅಂತಿದಾರಲ್ಲ, ಏನ್ ಮಾಡೋದೀಗ ಭಗವಂತ? ಯಾಕಮ್ಮ, ಏನಾಯ್ತು? ಯಾಕೊಂತರ ಇದೆಯಾ? ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ ಲಡ್ಡು, ತುಂಬಾ ಭಯ ಆಗ್ತಿದೆ, ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂತದ್ ಏನಾಯ್ತೀಗ? ಬಂದವ್ರಿಗೆ ಬಡ್ಸೋದಕ್ಕೆ ಊಟ ಇಲ್ಲ ಲಡ್ಡು. ಹಾ, ಊಟ ಇಲ್ವಾ? ಮತ್ತಿದೆಲ್ಲ ಏನು? ನೀನೇ ಹೋಗಿ ನೋಡು, ಗೊತ್ತಾಗತ್ತೆ. ಇದೆಲ್ಲ ಯಾರು ತರ್ತಿದ್ದು? ಇದ್ಯಾವ ತರ ಊಟ? ನಮ್ಮವ್ರು ಯಾರು ತಿನ್ನಲ್ಲ ಅಕ್ಕಮ್ಮ. ಅದು ಇಷ್ಟೇ ಇಷ್ಟಿದೆ, ಸಾಲತ್ತಾ? ಅದೇ ಸಮಸ್ಯೆ ಆಗಿರೋದು ಲಡ್ಡು. ಇದೆಲ್ಲ ಬೇಡ, ಅನ್ನ ಸಾರ್ ತಂದ್ಕೊಡಿ ಅಂದ್ರೆ ಆಗಲ್ಲ ಅಂತ ಹೇಳ್ತಿದಾರೆ ಕಣೆ. ಕಂಗಾಲಾಗಿ ಕೂತಿದ್ದೀನಿ,
ಅತ್ತೆ ಬೇರೆ ಬಂದವ್ರಿಗೆಲ್ಲ ನಮ್ಮ ಊಟನೇ ಬಡಿಸ್ಬೇಕು ಅಂತ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಲಡ್ಡು. ಅದೆಷ್ಟೊತ್ತಿಂದ ಇಲ್ಲೇ ಇದೀನೋ ಗೊತ್ತಿಲ್ಲ ಕಣೆ, ಕೈ ಕಾಲೇ ಆಡ್ತಿಲ್ಲ, ಭಯ ಆಗ್ತಿದೆ. ಇಲ್ಲ ಅಕ್ಕಮ್ಮ, ನಾವ್ ಹೀಗ್ ಕೂತ್ರ ಆಗಲ್ಲ. ಅವ್ರು ಅಡ್ಗೆ ಮಾಡಿ ಕೊಡ್ದಿದ್ರೇನಂತೆ? ನಮ್ಗೇನ್ ಅಡ್ಗೆ ಮಾಡಕ್ ಬರಲ್ವಾ? ನಾವೇ ಮಾಡಿ ಬರ್ಸೋಣ. ಲಡ್ಡು, ಹೌದು ನಾವೇ ಅಡ್ಗೆ ಮಾಡೋಣ. ಫಂಕ್ಷನ್ ಅಲ್ಲಿ ಎಲ್ಲಾ ಕಡೆ ಊಟ ಶುರು ಆಗದೆ ಒಂದು ಒಂದೂವರೆ ನಂತರ ನಮ್ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಸಿಂಪಲ್ ಆಗಿ ಮಾಡಿ ಬರ್ಸೋಣ. ಏನಂತ್ಯ? ಹುಡುಗಾಟ ಅಲ್ಲ ಲಡ್ಡು, ಎಷ್ಟು ಜನ ಬಂದಿದ್ದಾರೆ ನೋಡಿದ್ಯಾ? ಎಷ್ಟಾದ್ರೂ ಇರ್ಲಿ, ನನ್ನ ಅಕ್ಕಮ್ಮ ಅನ್ನಪೂರ್ಣೇಶ್ವರಿ ಕೈ ಹಾಕಿದ್ರೆ ಅನ್ನದ ಪಾತ್ರೆ ಅಕ್ಷಯ ಪಾತ್ರೆ ಆಗತ್ತೆ, ಸಾಂಬಾರ್ ಅಂಡೆ ಅಮೃತ ಕಲಶ ಆಗತ್ತೆ. ಪ್ರತಿದಿನ ಮನೆ ಮಕ್ಕಳನ್ನ ನಿಭಾಯಿಸ್ಕೊಂಡು ಹೋರಾಡೋ ನಿನ್ನಂತ ಹೆಣ್ಮಕ್ಳಿಗೆ ಇದ್ ಯಾವ ಲೆಕ್ಕನೂ ಅಲ್ಲ ಅಕ್ಕಮ್ಮ, ನಿನ್ ಕೈಲಿ ಆಗತ್ತೆ. ಇಲ್ಲ ಲಡ್ಡು, ಆಗಲ್ಲ. ನೀನ್ ಏನೇನೋ ಹೇಳ್ತಿದ್ಯಾ, ಇದೆಲ್ಲ ಆಗೋ ಹೋಗೋ ಮಾತಲ್ಲ. ಯಾಕಾಗಲ್ಲ? ಆಗಲ್ಲ ಆಗಲ್ಲ ಅಂತ ನಿಂತಿದ್ರೆ ಒಂದೊಂದ್ ನಿಮಿಷನೂ ಕಡಿಮೆ ಆಗ್ತಾ ಬರತ್ತೆ. ನಮ್ ಕೈಲಿ ಆಗತ್ತೆ, ನಾವ್ ಮಾಡ್ತೀವಿ ಅಂತ ಪ್ರಯತ್ನ ಮಾಡೋಣ. ನನ್ಗ್ಯಾಕೋ ಈ ಸಮಸ್ಯೆಗೆ ಇದೇ ಪರಿಹಾರ ಅನ್ಸತ್ತೆ. ಲಡ್ಡು, ನಿಜವಾಗ್ಲೂ ಆಗತ್ತೇನೆ? ಆಗದೆ ಏನು, ಖಂಡಿತ ಆಗತ್ತೆ. ಒಂದ್ ತಿಂಗ್ಳು ದಿನಸಿ ತಂದಿದ್ಯಾ ತಾನೆ? ಕೆಳಗಡೆ ರೂಮ್ ಅಲ್ಲಿದೆ. ಸಾಲ್ದಿದ್ರೆ ನಮ್ ಹೆಸರಲ್ಲಿ ಒಂದ್ ಕಿರಾಣಿ ಅಂಗಡಿನೂ ಇದೆ ತಾನೆ? ಪಕ್ಕದಲ್ಲೇ ತರಕಾರಿ ಮಾರ್ಕೆಟು ಇದೆ. ಕಾಲ್ ಮಾಡಿದ್ರೆ ಹತ್ ನಿಮಿಷದಲ್ಲಿ ತರಕಾರಿ ಬಂದ್ ಬಿದ್ದಿರತ್ತೆ. ಆದ್ರೆ ಅಡಿಕೆ ಮಾಡಕ್ಕೆ ಸೂರ್ ಬೇಕು. ಸೂರಿನ ಸಮಸ್ಯೆ ಪರಿಹಾರ ಆಯ್ತು. ಪೆಂಡಲ್ಗೆ ಈ ಟಾರ್ಪ್ ಅಲ್ಲಿ ಇದೆ, ಇದನ್ ಹಾಕೋದಕ್ಕೆ ಕಂಬಾನು ಇದೆ, ಒಲೆ ಹಾಕೋದಕ್ಕೆ ಮನೆ ಕಟ್ಟಿ ಮಿಕ್ಕಿರೋ ಇಟ್ಟಿಗೆನೂ ಇದೆ. ಸೌದೆ ಟೆನ್ಷನ್ ಬೇಡ, ನನಗೆ ಡಿಪೋದವ್ರು ಗೊತ್ತು. ಸೀನಣ್ಣ ಕೇಳಿದ್ರೆ ಅದು ಇಲ್ಲಿಗೆ ಬರತ್ತೆ. ಇನ್ ಪಾತ್ರೆ ಪಗಡೆ ನಮ್ಮ ಹತ್ರನು ಸ್ವಲ್ಪ ಇದೆಯಲ್ವಾ? ಇಲ್ಲೇ ಟೆಂಟ್ ಹೌಸ್ ಅಲ್ಲಿ ಇರತ್ತೆ, ಅದನ್ನು ತರಿಸ್ಬಿಡೋಣ. ನಾನು ಈಗ್ಲೇ ಸೀನಣ್ಣ ಕಾಲ್ ಮಾಡಿ ಹೇಳ್ತೀನಿ. ಹೊರಗಡೆ ಕೆಲಸ ಎಲ್ಲ ಅವರೇ ನೋಡ್ಕೋತಾರೆ, ಇನ್ ಮಿಕ್ಕಿರೋ ಕೆಲಸ ಎಲ್ಲ ನಾವು ಮಾಡಿ ಮುಗ್ಸೋಣ. ಆ ಮೇಸ್ತ್ರಿ ಹುಡುಗರಿದ್ರಲ್ಲ, ಅವ್ರನ್ನೆಲ್ಲ ಹೆಲ್ಪ್ ಕರಿತೀನಿ. ಇಲ್ಲಿ ಪೆಂಡಲ್ ಹಾಕೋದು ಒಲೆ ಹಾಕೋದೆಲ್ಲ ಅವರೇ ನೋಡ್ಕೋತಾರೆ. ನಾವು ಬೇಳೆ ಹಾಕಿ ತೊಳೆದು ಬೇಯಕ್ಕಿಡೋಣ. ನೀನ್ ನನ್ ಪಾಲಿನ ಲಕ್ಷ್ಮಿ ಕಣೆ, ನಿನ್ ಪಾಲಿನ ಅದೃಷ್ಟ ನೀನು. ನೀನ್ ನನ್ ಪಾಲಿನ ಭಾಗ್ಯ ಅಕ್ಕಮ್ಮ.